ವಕ್ಫ ವಿವಾದದ ಬಗ್ಗೆ ಬಿಜೆಪಿ ಭಿನ್ನರ ಬಳಗ ಸಿಡಿದೆದ್ದಿದೆ ಸ್ವಪಕ್ಷೀಯರಿಗೆ ಟಕ್ಕರ್ ನೀಡೋದಕ್ಕೆ ರೆಬಲ್ಸ್ ಟೀಮ್ ಸಜ್ಜಾಗಿದೆ ಇವತ್ತಿನಿಂದ ಐದು ಜಿಲ್ಲೆಗಳಲ್ಲಿ ಭಿನ್ನರ ಬಳಗ ಪ್ರವಾಸವನ್ನ ಕೈಗೊಳ್ಳಲಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗುತ್ತೆ ಇವತ್ತು ಬೀದರ್ನ ಧರ್ಮಾಪುರ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಮೊದಲಿಗೆ ಪರಿಶೀಲನೆಯನ್ನ ನಡೆಸಲಾಗುತ್ತೆ ಮಧ್ಯಾಹ್ನ ಗಣೇಶ ಮಾರ್ಕೆಟ್ ಬಳಿ ಸಭೆಯನ್ನ ನಡೆಸಲಾಗುತ್ತೆ ನಂತರ ಡಿಸಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಸಂಜೆ ಬೀದರ್ನ ಚಟ್ಟನಹಳ್ಳಿಯ ವಿವಾದಿತ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಶಾಸಕ ಬಿ ಪಿ ಹರೀಶ್ ಚಂದ್ರಪ್ಪ ಹೊಳಲ್ಕೆರೆ ಬಿ ನಾಯಕ್ ಜೆಡಿಎಸ್ನ ಬಂಡೆಪ್ಪ ಕಾಶೆಂಪುರ್ ಕೂಡ ಭಾಗ್ಯ ಆಗ್ತಾ ಇದ್ದಾರೆ ಇದೀಗ ಬಿ ಜೆ ಪಿಯಲ್ಲಿ ಎರಡು ಬಣ ಆಗಿದೆ ಒಂದು ಭಿನ್ನಮತಿಯರ ಬಣ ಇನ್ನೊಂದು ವಜಗೇಂದ್ರ ಅವರ ಬಣ ಅಂತ ಕರೆಸ್ಕೊಳ್ತಾ ಇದೆ ಯಾವಾಗ್ಲೂ ವಿಜಯೇಂದ್ರ ಓವರ್ ಓವರ್ಟೇಕ್ ಮಾಡಬೇಕು ಅಂತ ಯೋಚಿಸ್ತಾ ಇರುವ ಯತ್ನಾಲ್ಯಾಂಡ್ ಟೀಮ್ ಇದೀಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವ್ರಿಗಿಂತ ಮುಂಚಿತವಾಗಿ ನಾವೇ ಪ್ಲಾನ್ಡ್ ಆಗಿ ಸಮಿತಿಯನ್ನ ರಚನೆ ಮಾಡಿಕೊಂಡು ಎಲ್ಲಾ ಕಡೆಯಲ್ಲೂ ಭೇಟಿ ಕೊಟ್ಟು ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಎಲ್ಲೆಲ್ ಜಮೀನನ್ನ ವಕ್ಫ್ ಅಂತ ಹೇಳಲಾಗ್ತಾ ಇದೆ ಆ ರೈತರ ಜೊತೆಗೆ ಆ ಜನರ ಜೊತೆಗೆ ಮಾತಾಡಿ ಅಲ್ಲಿನ ವರದಿಯನ್ನು ಸಿದ್ಧಪಡಿಸಿ ಡಿಸಿ ಮನವಿ ಮಾಡಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿ ನಾವು ನೋಡಿ ಈ ಥರ ಎಲ್ಲ ಓಡಾಡ್ತಾ ಇದ್ದೀವಿ ಅಂತ ಹೇಳು ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದಂತ ವಿಜಯೇಂದ್ರಗೂ ಕೂಡ ಟಕ್ಕರ್ ಕೊಡಬೇಕು ಇತ್ತ ಕಾಂಗ್ರೆಸ್ನವ್ರಿಗೂ ಕೂಡ ಬುದ್ಧಿ ಕಲಿಸಬೇಕು ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವುದು ಅಂತಾರಲ್ಲ ಆ ಕೆಲಸವನ್ನು ಇದೀಗ ಭಿನ್ನಮತಿಯವರು ಮಾಡ್ತಾ ಇದ್ದಾರೆ ಯಾವಾಗಲೂ ಕ್ರೆಡಿಟ್ ವಿಜಯೇಂದ್ರಗೆ ಯಾಕೆ ಹೋಗಬೇಕು ವಾಲ್ಮೀಕಿ ಆಗಿರ್ಬೋದು ಮೂಡಾ ವಿಚಾರ ಆಗಿರ್ಬೋದು ಪಾದಯಾತ್ರೆ ಅಂತೆಲ್ಲ ಬಂದಾಗ ಅದರ ಸಂಪೂರ್ಣ ಹೋರಾಟದ ಕ್ರೆಡಿಟ್ ವಿಜಯೇಂದ್ರಗೆ ಹೋಗ್ತಾ ಇತ್ತು ಅದನ್ನು ಭಿನ್ನಮತಿಯರು ಮೊದಲಿಂದನೂ ಒಪ್ಕೊಳ್ತಾ ಇರಲಿಲ್ಲ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂದ ಮೇಲೆ ನಾಯಕತ್ವ ಅವ್ರದ್ದು ಅನ್ನೋ ಕಾರಣಕ್ಕೆ ಯಾಕೆ ಕ್ರೆಡಿಟ್ ಹೋಗಬೇಕು ಅಂತ ಆ ಕಾರಣಕ್ಕಾಗಿಯೇ ಭಿನ್ನಮತೀಯರು ಅಸಮಾಧಾನಿತರು ಅನ್ನೋ ಒಂದು ಹಣೆಪಟ್ಟಿಯನ್ನು ಪಟ್ಟಿಯನ್ನ ಇದೀಗ ರಾಜ್ಯದಲ್ಲಿ ಏನೇನು ಸಮಸ್ಯೆ ಇದೆ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಆಗಿದೆಯೋ ಅದನ್ನು ಎತ್ತಿ ಹಿಡಿದು ರಾಜ್ಯದ ಜನತೆಗೂ ಹತ್ತಿರ ಆಗಬೇಕು ಬಿ ಜೆ ಪಿ ನಾಯಕರಿಗೂ ಬುದ್ಧಿ ಕಲಿಸಬೇಕು ಹೈಕಮಾಂಡ್ ನಾಯಕರಿಗೂ ಕೂಡ ಭಿನ್ನಮತಿಯರು ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಬೇಕು ಕಾಂಗ್ರೆಸ್ನ ನಾಯಕರಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಇಷ್ಟೂ ಕೆಲಸವನ್ನು ಇದೀಗ ಭಿನ್ನಮತಿಯರು ಮಾಡ್ತಾ ಇದ್ದಾರೆ ಗುಂಪು ಮಾಡ್ಕೊಂಡಿದ್ದಾರೆ ಯಾರು ಎಲ್ಲಿಗೆ ಹೋಗಬೇಕು ಯಾರು ಯಾವ ಜಿಲ್ಲೆಗೆ ಹೋಗಬೇಕು ಅಂತ ಅದೇ ರೀತಿಯಾಗಿ ತಂಡ ತಂಡವಾಗಿ ಸ್ಥಳಕ್ಕೆ ಇವರೇ ಹೋಗಿ ಅಲ್ಲಿರೋರ ಜೊತೆ ಮಾತಾಡಿ ವರದಿಯನ್ನು ಸಿದ್ಧಪಡಿಸ್ಕೊಂಡು ಡಿ ಸಿಗೆ ಗೆ ಮನವಿ ಮಾಡಿ ಕಾಂಗ್ರೆಸ್ನ ವಿರುದ್ಧ ಹೋರಾಟದ ಜೊತೆಗೆ ವಿಜಯೇಂದ್ರಗೂ ಕೂಡ ಪಾಠ ಕಲಿಸ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಸೊ ಅದರಂತಿಗೆ ಇವತ್ತು ಪ್ರಮುಖವಾಗಿ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ನೋಡಿ ವಕ್ಫು ವಿಚಾರ ಅನ್ನೋದು ರಾಜ್ಯದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿತ್ತು ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗಿತ್ತು ಆಲ್ರೆಡಿ ಸಿಎಂ ನೋಟಿಸ್ ಅನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಬಿ ಜೆ ಪಿಯವರು ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಮುಡಾ ಮತ್ತು ವಾಲ್ಮೀಕಿಯಲ್ಲಿ ಹೇಗೆ ಕಾಂಗ್ರೆಸ್ ಅನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಥವಾ ಆ ಅಸ್ತ್ರವನ್ನು ಹೇಗೆ ಪ್ರಬಲವಾಗಿ ಬಳಕೆ ಮಾಡಿಕೊಳ್ಬೇಕು ಅಂತ ಬಿಜೆಪಿ ಮುಂದಾಗಿತ್ತು ಅದಕ್ಕೆ ಅಂತ ನಾನಾ ರೀತಿಯಾದಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಅದೇ ರೀತಿಯಾಗಿ ಈ ವಕ್ಫು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿಸಬೇಕು ಕಾಂಗ್ರೆಸ್ ರಾಜ್ಯದ ಜನತೆಯ ಮುಂದೆ ತಪ್ಪು ಮಾಡಿದ್ದಾರೆ ಅಂತ ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆ ಪಿಯ ಭಿನ್ನಮತಿಯರು ಈ ಪ್ಲಾನ್ ಮಾಡಿದ್ದಾರೆ ಸೊ ಭಿನ್ನ ಮತಿಯರ ಈ ಪ್ಲಾನ್ ಭಿನ್ನಮತಿಯರಿಗೆ ಎಷ್ಟು ಮಟ್ಟಿಗೆ ವರದಾನ ಆಗತ್ತೆ ಮತ್ತು ಪಿಯಲ್ಲಿರುವ ಕೆಲವು ನಾಯಕರಿಗೆ ಇದೇನಾದರೂ ಸಮಸ್ಯೆ ಆಗತ್ತ ಹೈಕಮಾಂಡ್ ನಾಯಕರು ಇದನ್ನು ಯಾವ ಥರ ಸ್ವೀಕರಿಸುತ್ತಾರೆ ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ ಒಟ್ನಲ್ಲಿ ಇವತ್ತು ಭಿನ್ನಮತಿಯರೆಲ್ಲ ಸೇರಿಕೊಂಡು ಒಟ್ಟಿಗೆನೆ ತೆರಳುತ್ತಾ ಇದ್ದಾರೆ ವಕ್ಫ್ ವಿವಾದದ ಬಗ್ಗೆ ಸಿಡಿದೆದ್ದಿದ್ದಾರೆ ಪಿಯ ಭಿನ್ನಮತಿಯರು ಸ್ವಪಕ್ಷೀಯರಿಗೆ ಟಕ್ಕರನ್ನು ನೀಡಬೇಕು ಅನ್ನೋದು ರಬಲ್ಸ್ ಟೀಮ್ ಅವರ ಲೆಕ್ಕಾಚಾರ ಈಗಾಗಲೇ ವಿಜಯೇಂದ್ರ ಮತ್ತು ಭಿನ್ನಮತಿಯರ ನಡುವೆ ಒಂದಷ್ಟು ಶೀತಲ ಸಮರ ನಡೆದಿದ್ದು ಇದೆ ಆಗಲ್ಲ ಆಗತ್ತೆ ಅನ್ನೋದ್ರ ಜೊತೆಗೆ ಅವರೇ ಪ್ರತೀಕವಾಗಿ ಮೀಟಿಂಗ್ ಮಾಡಿದ್ರೆ ಇವರೇ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದೇ ವಿಚಾರಕ್ಕೆ ಎರಡೆರಡು ಬಣದವ್ರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಿ ಜೆ ಪಿಗಳದ್ದು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಹೋರಾಟ ಮಾಡೋದನ್ನು ಬಿಟ್ಟು ವಕ್ಫಿಗೆ ಎರಡು ಹೋರಾಟ ಭಿನ್ನಮತಿಯರದ್ದೊಂದು ವಿಜಯೇಂದ್ರ ಬಣದ್ದೊಂದು ಮೂಡಾಗೆ ಎರಡು ಹೋರಾಟ ವಿಜಯೇಂದ್ರ ಬಣದೊಂದು ಭಿನ್ನಮತಿಯರದ್ದೊಂದು ವಾಲ್ಮೀಕಿ ಎರಡು ಹೋರಾಟ ವಿಜಯೇಂದ್ರ ಅವರದೊಂದು ಭಿನ್ನಮತಿಯರ್ದೊಂದು ಹೀಗೆ ಬಿ ಜೆ ಪಿಯಿಂದ ಎರಡೆರಡು ಹೋರಾಟ ಎರಡೆರಡು ಪ್ರತಿಭಟನೆ ವಿಭಿನ್ನವಾದ ನಿಲುವು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ ಇದು ಬಿ ಜೆ ಪಿಗೆ ಡ್ಯಾಮೇಜ್ ಆಗುತ್ತಾ ಭಿನ್ನಮತಿಯರಿಗೆ ವರ್ಕೌಟ್ ಆಗುತ್ತಾ ನೋಡಬೇಕು